ಅದೇ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಅವನು ನನಗ್ ಮೋಸ ಮಾಡಿಲ್ಲ, ಬಟ್ ನಾನ್ ಗೊತ್ತು ಅವ್ನು ಎಷ್ಟು ಜನ ಹುಡುಗಿಯರ ಜೊತೆ ಅವ್ನು ಆಟ ಆಡಿದಾನೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ನನಗ್ ಗೊತ್ತಿದೆಯಲ್ಲ, ಹಾಗಾಗಿ. ವಿದ್ಯಾಭರಣ? ಹೌದು. ಅವನು ನನಗೆ ಒಂದು ಡೌಟ್ ಏನು ಗೊತ್ತಾ, ಅವನು ವಿರಾಜ್ ಅಂತ ಕೊಟ್ಟಿದ್ದಾನೆ ಹೆಸರು. ವಿರಾಜ್ ಅಂದ್ರೆ ಮೂವಿ ಮಾಡಿದಾನಲ್ಲ ವಿರಾಜ್, ಅದಕ್ಕೆ ಕೊಟ್ಟಿದ್ದಾನೆ. ಓ, ವಿದ್ಯಾಭರಣ ಅಂತ ಕೊಟ್ಟಿಲ್ಲ. ಅವ್ನ್ ಸ್ವಲ್ಪ ದಿನದ ಹಿಂದೆನೆ ಫೇಕ್ ಲೈಕ್ಸ್ ಫೇಕ್ ಫಾಲೋವರ್ಸ್ ಎಲ್ಲ ಮಾಡ್ಕೊತಾ ಇದ್ದ, ನಾನು ನೋಡಿದೆ. ಈ ಟೈಮ್ ಅವ್ರ ಮನೆ ಹೋದ್ ಲಾಸ್ಟ್ ಮಂತ್ ಗೊಂಬೆ ಎಲ್ಲ ಕೂರಿಸಿದ್ರು. ಆಗ ಅವನು ಆ ಹುಡ್ಗಿನ ಕರ್ಕೊಂಡ್ ಬಂದು ಅವ್ರ ಅಮ್ಮ ತಪ್ಕೊಳ್ಳೋದೇನೋ, ಕಿಸ್ ಕೊಡೋದೇನೋ, ಇವಳು ನಮ್ಮ ಮನೆ ಸೊಸೆ ಇರ್ತಾಳೆ ಅಂತ ಹೇಳೋದೇನೋ, ಪಾಪ ಹುಡ್ಗಿಗೆ ಹಿಂಗೆಲ್ಲ ಆಟ ಆಡ್ಸಿರೋದವ್ರು ಹೀಗೆಲ್ಲ ನಂಬಿಸ್ಬಿಟ್ಟಿದ್ದಾರೆ. ಈಗ ಹುಡ್ಗ ಹೇಳದ್ದು ಮಾಮೂಲಿ, ಆದ್ರೆ ಅವ್ರ ಅಪ್ಪ ಅಮ್ಮನೇ ಸೊಸೆ ಅಂತೆಲ್ಲ ಅನ್ಕೊಂಡು ಮನೆಗೆ ಕರ್ಕೊಂಡು ಈ ರೀತಿ ಎಲ್ಲ ಆಡಿದಾಗ ಯಾವ್ದೇ ಹುಡುಗಿಗಾದ್ರೂ ನಂಬಿಕೆ ಬರುತ್ತೆ. ಏನ್ ನಂಗೆ ಕರ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದಾರೆ ಅಂತ. ಪಾಪ ಅವಳಿಗೆ ಫಾದರ್ ಇಲ್ಲ, ಇವರು ಈ ರೀತಿ ಎಲ್ಲ ಮಾಡ್ಬಿಟ್ಟು ಸೊಳ್ಳೆ ಇವನ್ನೇ ನಂಬ್ಕೊಂಡಿದ್ದಾರೆ. ಪೇರೆಂಟ್ಸ್ ಒಪ್ಕೋತಾ ಇದಾರಲ್ಲ ಮನೆಗೆ ಕರ್ಕೊಂಡು, ಹೀಗೆಲ್ಲ ಮಾಡ್ತಾ ಇದಾರಲ್ಲ. ಅವ್ರ ಅಮ್ಮ ಫುಲ್ ಸಪೋರ್ಟಿವ್ ಅಂತ ಕೇಳ್ಪಟ್ಟೆ. ಫ್ಯಾಮಿಲಿನೇ ಫುಲ್ ಸಪೋರ್ಟಿವ್ ಮನೇಲಿ, ಮತ್ತೆ ನನಗೆ ಗೊತ್ತಿರೋ ಹಾಗೆ. ವೈಷ್ಣವಿನ ಹೆಂಗ್ ಸಡನ್ ಆಗಿ ಎಂಗೇಜ್ಮೆಂಟ್ ಆದ್ರು? ಪಾಪ ಅವ್ರು ಒಳ್ಳೆಯವರು ಆಕ್ಚುಲಿ, ನಂಗೆ ಗೊತ್ತಿರಂಗೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅವ್ರ ಅಪ್ಪನ ಬರ್ಡೇ October 30-31 ಆಯ್ತು, ದಸರಾ ಆಗಿದ್ದು 4th. ಅಲ್ಲಿ ಗೊಂಬೆ ಮನೆ ಗೊಂಬೆ ಕೂರಿಸಿದ್ರು. ಆಗ ಈ ಹುಡ್ಗಿನ ಕರ್ಕೊಂಡು, ಈ ಹುಡ್ಗಿ ಇವ್ರಿಗೆ ಪರಿಚಯ ಆಗಿರೋದು ಈ ಫೆಬ್ರವರಿ ಮಾರ್ಚ್ ಈ ಟೈಮ್ ಅಲ್ಲಿ. ಇವ್ರು ಗೊತ್ತಿರೋ ಪಾರ್ಟೀಸ್ಗೆಲ್ಲ ಕರ್ಕೊಂಡು ಹೋಗಿ ಕುಣ್ದಿದ್ದಾರೆ. ನನ್ನ ಹತ್ರ ಅದು ಪ್ರೂಫ್ ಇದೆ. ಪಾರ್ಟಿನಲ್ಲಿ ಅವನೊಳಗ್ ತಿನ್ನಿಸ್ತಾರದು, ಕುತ್ಕೊಂಡ್ರದು, ಅವಳ ಪಕ್ಕ ಕುಡಿತಾ ಇದೆಲ್ಲ ಇದೆ ವಿಡಿಯೋ. ಇದಿದೆ ನನ್ನ ಹತ್ರ, ನಾನು ಹಿಂಗ್ ಕಳಿಸ್ತೀನಿ. ಅವ್ನ್ ನನಗ್ ಮೋಸ ಮಾಡಿಲ್ಲ, ನಾನ್ ಪ್ರೂಫ್ ತೋರಿಸ್ಲಿಕ್ಕೆ. ಫಸ್ಟ್ ಆಫ್ ಆಲ್ ಅವ್ನ ಯೋಗ್ಯತೆ ನನಗ್ ಗೊತ್ತಿದೆ, ನಮ್ಗೆಲ್ಲ ಅವ್ರ ಅಪ್ಪಂದು ಅವ್ರ ಅಮ್ಮಂದು ಎಲ್ಲ ಗೊತ್ತಿದೆ. ಅವ್ರೆಲ್ಲ ಸಪೋರ್ಟಿವ್. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾರು ಮಕ್ಳು ಈ ತರ ಮಾಡಕ್ ಆಗಲ್ಲ. ಈಗ ನಮ್ಗೂ ಅಪ್ಪ ಅಮ್ಮ ಇದಾರೆ, ನಿಮ್ಗೂ ಅಪ್ಪ ಅಮ್ಮ ಇದಾರೆ. ನೀವ್ ಯಾವ್ದಾದ್ರು ನಾವ್ ಯಾವ್ದಾದ್ರು ಹುಡುಗರನ್ನ ಇವ್ನ ಲವರ್ ಒಂದ್ ಕರ್ಕೊ ಬಂದ್ರೆ ಏನ್ ಮಾಡ್ತಾರೆ, ತಗೊಂಡ್ ಹೊಡಿತಾರೆ ನಮ್ಗೆ. ಯಾಕೆಂದ್ರೆ ಅವ್ರು ನಮ್ಗೆ ಮಾನ ಮರ್ಯಾದೆ ಬೆಳೆಸಿದ್ದಾರೆ. ಇವರು ಈಸಿಯಾಗಿ ಹೆಣ್ಮಕ್ಳ ಮನೆ ಕರ್ಕೊಂಡು ಹೋಗಿ ನನ್ ಗರ್ಲ್ ಫ್ರೆಂಡ್ ಅಂತ ತೋರಿಸ್ಕೊಂಡು, ಅವ್ರ ಜೊತೆಲೆ ಕುಡ್ಕೊಂಡು ಮನೇಲೆ ಮಲ್ಗಿಸ್ಕೊಂಡು, ಹೋಗಮ್ಮ ನೀನ್ ರೆಸ್ಟ್ ಮಾಡೋ ಅಂದ್ರು ಹಿಂಗೆಲ್ಲ. ಯಾರು ತಂದೆ ತಾಯಿ ಇದೆಲ್ಲ ಮಾಡ್ತಾರೆ ನಮಗೆ? ಹಾ ಹೌದು, ಅವ್ರ ಮನೆಗೆ ಹುಡುಗಿ ಹೋಗಿ ಬಂದು ಮಾಡ್ಕೊಂಡು ಇದ್ದಾಳೆ ಫೆಬ್ರವರಿಯಿಂದ. ಹೆಂಗೆ ಹಿಂಗ್ ಗೊತ್ತಾಯ್ತು? ಯಾವ ತನ್ ಬೆಂಗಳೂರಿನಲ್ಲಿ ಎಷ್ಟೊಂದ್ ಪುಣ್ಯಾತ್ಮರು ಇವ್ರಕ್ಕಿಂತಲೂ ಚೆನ್ನಾಗಿ ಬದುಕ್ತಾ ಇದಾರೆ, ಇವ್ರಕ್ಕಿಂತಲೂ ಚೆನ್ನಾಗಿ ಹೈಟೆಕ್ ಆಗಿ ಬದುಕ್ತಿದ್ದಾರೆ. ಯಾರು ಒಂದ್ ಹೆಣ್ಣನ್ ಕೂಡ್ಕೋತಾರೆ ಅವ್ರ ಮನೆಗೆ? ಯಾರ ಮಕ್ಳು ಹೋಗ್ಬಿಟ್ಟು ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ಅವ್ರ ಅಪ್ಪ ಅಮ್ಮಗೆ ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರು, ಯಾವ ಹುಡ್ಗಿಗೆ ಊಟ ಹಾಕೊಂಡು ಮನೇಲಿ ಇಟ್ಕೋತಾರೆ ಇವ್ರು ಹೀಗೆ? ಇವನು ಎಂತ ಅಂದ್ರೆ, ನಾನು ಇವಾಗ ಇವನಿಗೆ ಮೆಸೇಜ್ ಮಾಡಿದ್ದೆ ಆಯ್ತಾ, ಐ ಜಸ್ಟ್ ಕಾಲ್ಡ್ ಹಿಮ್, ಏನಂತ, ಹಾಯ್ ಹಂಗೆ ಹಂಗೆ ಅಂತ. ಇಟ್ ವಾಸ್ ಲೈಕ್ ನಂಗೆ ನೀನು ಯಾರಂತಾನೆ ಗೊತ್ತಿಲ್ಲ, ನಂಗೆ ಎಂಗೇಜ್ಮೆಂಟ್ ಆಗಿಲ್ಲ, ಹಿ ಟೋಲ್ಡ್. ಅವ್ನ ಮಾತನ್ನ ನೀನ್ ಕೇಳ್ಬೇಡ, ಅವನು ಬರೀ ಸುಳ್ಳು, ಅವ್ರ ಫ್ಯಾಮಿಲಿನೇ ಸುಳ್ಳು. ಅದಕ್ಕೋಸ್ಕರನೇ ಇದೆಲ್ಲ. ಇಲ್ಲ ನಿಜ ಒಂದ್ ಹೇಳ್ತೀನಿ ವೈಷ್ಣವಿ, ನಿಜವಾಗ್ಲೂ ಒಂದ್ ಒಳ್ಳೆ ಫ್ಯಾಮಿಲಿ ಅಂತ ಬಂದಿದ್ರೆ ಉಗ್ದು ಬಿಡ್ತಾಳೆ ಚಪ್ಪಲಿ ಹೊಡ್ದಿ. ಇದಕ್ಕಿಂತ ಒಂದ್ ಒಳ್ಳೆ ಹುಡುಗ ಹಿಂಗೆ ಹುಗಿಬೇಕು ಅವನಿಂದ ಒಂದ್ ಹುಡುಗಿ ಲೈಫ್ ಹಾಳಾಗ್ಬಾರ್ದು ಅನ್ನೋದೇ ನನ್ ನಾನ್ ನೋಡಿದೀನಲ್ಲ ಕಣ್ಣಲ್ಲಿ ಅವ್ರ ಫ್ಯಾಮಿಲಿನ, ನಾನು ನೋಡಿದೀನಿ ಅವ್ರ ಮನೆ ಎಷ್ಟು ಜನ ಹೆಣ್ಮಕ್ಳು ಬರ್ತಿದ್ರು. ಮತ್ತೆ ಬಂದ ಹೆಣ್ಮಕ್ಳಿಗೆಲ್ಲ ನಮ್ ಸೊಸೆ ಮಾಡ್ಕೋತೀವಿ ನಿಮ್ ಅನ್ಬಿಟ್ಟು ಅವ್ರನ್ನ ಮ್ಯಾನೇಜ್ಮೆಂಟ್ ಆಗಿ ಬಿಟ್ಕೊಳ್ಳೋದು ಸ್ವಲ್ಪ ದಿನ. ಅವ್ರು ನಂಬ್ಕೋಬೇಕಲ್ಲ ಹೆಣ್ಮಕ್ಳು, ಏ ಎಷ್ಟು ಚೆನ್ನಾಗಿ ನೋಡ್ಕೋತಿದಾರೆ, ಈ ಆ ಹುಡುಗನ ಅಪ್ಪ ಅಮ್ಮನೆ ಇಷ್ಟೆಲ್ಲ ಹೇಳ್ತಿದಾರೆ ಅಂದ್ಮೇಲೆ ಹುಡುಗಿರ್ ಖುಷಿ ಆಗುತ್ತೆ ಅಲ್ಲಿಗೆ. ಯಾವಾಗ ಹುಡುಗಿರ್ ಯೋಚನೆ ಮಾಡಲ್ಲ, ಬೇರೆ ಏನು ಯೋಚನೆ ಮಾಡಲ್ಲ, ಅಪ್ಪ ಅಮ್ಮ ಹೀಗೆಲ್ಲ ಮಾಡ್ತಿದಾರೆ ಅಂದ್ರೆ ಇವ್ರ ಎಷ್ಟು ಫ್ರಾಡ್ಗಳು ಅಂತ ಅವ್ರು ಯೋಚನೆ ಮಾಡಲ್ಲ ಹುಡುಗಿರಿ ಅನ್ಕೋತಾರೆ. ಅವ್ರು ಅಲ್ಲೇ ಫೀಲ್ ಆಗ್ಬಿಡ್ತಾರೆ. ಎಲ್ರು ಮುಂದೆನು ಅಯ್ಯೋ ಆ ಹುಡುಗಿನ ಆಡ್ಸಿದ್ ನೋಡ್ಬೇಕಿತ್ತು, ಇವರೇ ಅವ್ರಿಗೆ ರೆಡ್ ಮಾಡಾಟ ಹುಡುಗಿಗೆ. ಅವ್ಳು ಬಂದ ತಕ್ಷಣ ಪಾಪ ಹುಡುಗಿ ಅಮ್ಮನ ಕಾಲಕ್ಕೆ ಬೀಳೋದು, ಇವ್ರು ಅಯ್ಯೋ ಅಮ್ಮ ಅಮ್ಮ ಅಂತ ಅಮ್ಮ ಅಪ್ಪ ಅಂತ ಇವ್ರಿಬ್ರು ಅಂತಿತ್ತು. ಆಮೇಲೆ ಅವ್ರಿಗೆ ಆಶೀರ್ವಾದ ತಗೊಳ್ಳೋದು, ಆ ಗೊಂಬೆ ಕೂರ್ಸಿದ್ದಿನ ಏನೇನ್ ಆಟ ಆಗ್ಬಿಡ್ತು ಅಂದ್ರೆ ತಲೆ ಕೆಟ್ಟೋಗ್ಬಿಡ್ತು. ಹಾ ನಮ್ ಫ್ರೆಂಡ್ ಹೋಗಿದ್ಲು, ನಮ್ ಫ್ರೆಂಡ್ ಒಬ್ಳು ಹೋಗಿದ್ಲು, ನಮ್ನು ಕರ್ತಿದ್ರು, ನಾವ್ ಹೋಗಿರ್ಲಿಲ್ಲ. ನಮ್ ಫ್ರೆಂಡ್ ಹೇಳಿದ್ಲು ಈಗೆಲ್ಲ ಯಾವ್ದೋ ಈಗ ಬೇರೆ ಹುಡುಗಿ ಬಂದಿದ್ದಾಳೆ ಹಿಂಗ ಹಿಂಗೆಲ್ಲ. ನಮಗ್ ಗೊತ್ತಲ್ಲ ಎಷ್ಟ್ ಜನ ಹುಡುಗಿ ಅವ್ರ ಮನೆಗ್ ಬರ್ತಾರೆ ಹೋಗ್ತಾರೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಒಂದ್ಸಲ ಅವ ಆಂಟಿ ಬರ್ಡೇ ಮಾಡಿದ್ರು, ಆಗ ಎರಡನೇ ಅವನಿಗೆ ಒಂದ್ ಕ್ರಿಶ್ಚಿಯನ್ ಹುಡುಗಿ, ಅದು ಅದು ಪಾಪ ಅವಳು ಇಲ್ಲಿ ಮೈಸೂರು ಒಳವಳು, ಆ ಹುಡುಗಿನ ಕರ್ಕೊಂಡು ಆ ಹುಡುಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಆಮೇಲೆ ಆ ಹುಡುಗಿಗೂ ಕೈ ಕೊಟ್ರು. ಈಗ ಅವರಿಬ್ರು ಮಕ್ಳಿಗೂ ಎಷ್ಟ್ ಚೆನ್ನಾಗ್ ಹೋಗಿದ್ದಾರೆ. ನಾವು ನೋಡ್ದಾಗೆಲ್ಲ ಒಂದೊಂದ್ ಫಂಕ್ಷನ್ ಹೋದಾಗೆಲ್ಲ ಒಬ್ಬೊಬ್ರು ಅಲ್ಲಿ ಹುಡುಗಿರ್ ತೋರ್ಸೋದು, ಇವ್ರು ಹಿಂಗೆ ಹಿಂಗೆ ಅಂತ. ಯಾವ ಹುಡುಗಿರು ಹೋಗಿ ಅವ್ರ ಮನೆ ಮ್ಯಾನೇಜ್ಮೆಂಟ್ ಮಾಡಕ್ ಯಾರು ಬಿಟ್ಕೋತಾರೆ? ನಮ್ಮನೆಲ್ಲೂ ಇದಾರೆ ಅಣ್ಣ ತಮ್ಮದಿರು, ಹಿಂಗೆ ಲವ್ ಮಾಡ್ತಿದ್ವಿ ಅಂತ ಅಪ್ಪ ಅಮ್ಮ ಹೇಳಿ ಕರ್ಕೊ ಬಂದ ತಕ್ಷಣ ನಾವು ಸೇರಿಸುವಂತ ಫ್ಯಾಮಿಲಿ ಅವ್ರು ಯಾರು ಆಗಿರಲ್ಲ, ಮಾನ ಮರ್ಯಾದೆ ಗಂಜೋರು. ಒಂದ್ ರೀತಿ ಇರುತ್ತೆ. ಇವ್ರು ಹೆಣ್ಮಕ್ಳಿಗೆ ಹೆಂಗ್ ಡೈರೆಕ್ಟ್ ಆಗಿ ಅವ್ ನಮ್ ಸೊಸೆ ಇವಳು ಹಂಗೆ ಹಿಂಗೆ ತರ ತೋರಿಸ್ಕೊಂಡು ಆಡಿದ್ದೇನೋ, ಆ ಗೊಂಬೆ ಕೂರಿಸ್ಬೇಕಾದ್ರೆ ಪಾಪ ಹುಡುಗಿಗ್ ಸೀರೆ ಎಲ್ಲ ಉಡ್ಸಿ ಆ ಹುಡುಗಿನ ಮುದ್ದಾಡೋದೇನೋ, ರಮ ತಪ್ಕೊಂಡು ಮುತ್ಕೊಳ್ಳೋದೇನೋ, ಇವಳು ಫ್ಯಾಷನ್ ಡಿಸೈನರು ಆಲ್ ಇಂಡಿಯಾನೇ ಅವ್ಳು ಕಂಟ್ರೋಲ್ ಅಲ್ಲದೆ ಹಂಗೆ ಹಿಂಗೆ ಅಂತ ಕೊಚ್ಕೊಳ್ಳೋದೇನೋ. ಆಮೇಲೆ ಇವನು ಬೇರೆ ಕ್ಯಾನ್ ಯು ಕಮ್ ಟು ಮೈ ರೂಮ್ ಪ್ಲೀಸ್ ಅಂತ ಮೆಸೇಜ್ ಮಾಡೋದೇನೋ, ಹುಡುಗಿ ಆ ಮೆಸೇಜ್ ಎಲ್ಲ ಅಲ್ಲಿ ಅವ್ಳ ಫ್ರೆಂಡ್ ಬಂದಿಲ್ಲ ತೋರಿಸ್ಕೊಂಡು, ಪಾಪ ಆ ಹುಡುಗಿ ಏನ್ ಗೊತ್ತು ನಂಬ್ಕೊಂಡವೆ ಮಕ್ಳು ಇದೇ ತಾನೇ ನಂಬ್ಕೊಳ್ಳೋದು, ಅವ್ಳು ತೋರ್ಸೋದೇನೋ ಅವ್ಳ ಫ್ರೆಂಡ್ಗೆ ಹೀಗೆ ಕಣೆ ಹೀಗೆ ಕಣೆ ಅಂತ. ಪಾಪ ಹುಡುಗಿನ ಆ ಹುಡುಗಿನ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅವಳನ್ನು ಕೇಳಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ಳು ಹೇಳಿದ್ಲು ಹೌದು ನಂಗೆ ಮೋಸ
ಮಾಡಿದ್ರು, ಅವರು ಅವ್ರ ಫ್ಯಾಮಿಲಿ ಅವರು ನನ್ನ ತುಂಬಾ ದಿನದಿಂದಾನೆ ನಾಟಕ ಮಾಡ್ಕೊಂಡ್ ಬಂದ್ರು ಅಂತೆಲ್ಲ ಅವ್ರು ತುಂಬಾ ಫೀಲ್ ಮಾಡ್ಕೊಂಡ್ಲು. ನಾನೇ ಅವಳಿಗೆ ವಿಷಯ ಹೇಳಿದ್ದು, ಹೇ ನಿನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ ಅಂತ ನಾನೇ ಅವಳನ್ನ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದೆ. ಅವ್ನು ನನ್ ಬ್ರೇಕಪ್ ಆಗೋಯ್ತು, ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ, ನಾಕೆ ನನ್ನ ಹುಡುಗಿ ನೋಡಿದ್ದೆ, ಇವ ಅಂಕಲ್ ಬರ್ಡೇ ಎಲ್ಲ ನಾನು ನೋಡಿದ್ದೆ. 31 ತಾರೀಕು ಹುಡುಗಿ 12 ಗಂಟೆಲಿ ಕರ್ಕೊಂಡು ಹೋಗಿದ್ರು ಬರ್ಡೇ ಮಾಡಕ್ಕೆ. ಅದಾಗಿ 10 ದಿನದ 15 ದಿನದ ಒಳಗಡೆ ಹುಡುಗಿನ ಬ್ರೇಕಪ್ ಮಾಡಿಸಿ ಇದೆಲ್ಲ ನಡೆದಿರೋದು. ನನ್ಗೆ ಗೊತ್ತಲ್ಲ ಅವ್ರ ಫ್ಯಾಮಿಲಿಗೆ ಎಷ್ಟು ಜನ ಹುಡುಗಿರು ಬಂದು ಹೋಗ್ತಾರೆ ಅಂತ. ಒಂದ್ಸಲ ನೋಡಿದ ಹುಡುಗಿ ಟೆಂಪಲ್ ಗು ಹೋಗಿದೀವಿ ನಾವು, ಎಲ್ಲ ನೋಡಿದೀವಿ. ಏನ್ ಹೇಳ್ತಿದ್ರು ಗೊತ್ತಾ ಎಲ್ಲರಿಗ, ವೈಷ್ಣವಿ ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರಂತ, ಅವ್ರ ಅಮ್ಮ ತುಂಬಾ ಸ್ಟ್ರಿಕ್ಟ್, ಅವ್ರ ಅಮ್ಮಂಗ್ ಒಂದು ಈ ತರ ಹೇಳಿದ್ರು ಅವ್ರ ಅಮ್ಮ ಫುಲ್ ಕಿತ್ ಬಿಸಾಕ್ತಾರೆ. ಬಟ್ ನನ್ಗೆ ಮಾಡ್ಬೇಕು, ನನ್ಗೆ ಗೊತ್ತಾಗಂಗ್ ಮಾಡ್ತೀನಿ. ಬೇಕಂದ್ರೆ ಪಾಪ ಅವ್ರ ಅಪ್ಪ ಅಮ್ಮ ವೈಷ್ಣವಿ ತುಂಬಾ ಒಳ್ಳೆಯವರು. ನಾನು ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದೀನಿ ಜನನ, ಅದರಲ್ಲಿ ವೈಷ್ಣವಿ ಬಗ್ಗೆ ಹೇಳಿರೋದು ನಿಜವಾಗ್ಲೂ ಫುಲ್ ಪಾಸಿಟಿವ್. ಏನಂದ್ರೆ ಅವ್ಳು ತುಂಬಾ ಒಳ್ಳೊಳ್ಳೆ, ಎಲ್ಲಾನು ತುಂಬಾ ಈಸಿಯಾಗಿ ನಂಬ್ತಾಳಂತೆ. ಸೊ ಹಾಗಾಗಿ ಇವ್ನ ಹಿಂಗ್ ಮಾಡೋ ಈಗ ವೈಷ್ಣವಿ ವೈಷ್ಣವರ ಅಪ್ಪ ಅಮ್ಮ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿತ್ತು. ಇವ್ರೇನು ಇವ್ರ ಕಡಿಮೆನಾ, ದೇವಸ್ಥಾನ ಕಟ್ಟಿದಾರೆ ಎಲ್ಲ ಕಟ್ಟಿದಾರೆ, ಗುಟ್ ಗುಟ್ಟಾಗಿ ಯಾಕೆ ಮಾಡ್ಕೊಂಡ್ರಿ? ಈಗ ಪಾರು ಸೀರಿಯಲ್ ಹುಡುಗ, ಈ ಗಟ್ಟಿ ಮೇಡ ಹುಡುಗಿ, ಅವ್ರಿಬ್ರು ಎಷ್ಟು ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ? ಇವ್ರ ತರ ಕೊಟ್ಟಿರ್ತಾನೆ. ನನ್ಗೆ ಏನಂದ ಗೊತ್ತಾ, ಮದ್ವೆ ಆಗೋಣ, ಎಂಗೇಜ್ಮೆಂಟ್ ಆಗೋಣ, ನಿಮ್ಮ ಮನೆ ಲೊಕೇಶನ್ ಕಳಿಸು, ನಾನು ಬರ್ತೀನಿ ಅಂತೆಲ್ಲ ಇಲ್ಲಿ ಬಂದು ಕಾಯ್ದುಬಿಟ್ಟು ಹೋಗಿದ್ದಾನೆ. ನನಗೆ ನನ್ಗೆ ಅವ್ನ ಯೋಗ್ಯತೆ ಗೊತ್ತಾಗೇನೆ ನಾನು ಸುಮ್ಮನೆ ಆಗಿದ್ದು. ಆಮೇಲೆ ಇಟ್ಕೊಂಡು ಹೇಳ್ತಾನೆ, ಐ ಲೈಕ್ ಯು, ನಿಮ್ಮ ಫ್ಯಾಮಿಲಿ ವೆಲ್ ಸೆಟಲ್ಡ್ ಇದೆ, ನನ್ನ ಫ್ಯಾಮಿಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನಗೂ ಇದು ಮಾಡ್ದ. ಯಾಕಂದರೆ ನಾನು ಆಲ್ರೆಡಿ ಕಮಿಟೆಡ್ ಆಗಿದ್ದೆ. ಸೊ ನಾನು ಆಲ್ರೆಡಿ ಕಮಿಟೆಡ್, ಇವಾಗೂ ನಂದು ಇನ್ 2 ಮಂತ್ಸ್ ಮದುವೆ ಇದೆ. ನಾನು ಈ ಥರ ಎಲ್ಲ ಇವನ ಥರ ಬಾಳ್ಗಳು ನಮಗಿಲ್ಲ, ನಾವು ಎಂಗೇಜ್ಮೆಂಟ್ ಆದರೆ ರಾಜರಸವಾಗಿ ಆಗ್ತೀವಿ. ಇವನು ಕದ್ದು ಮುಚ್ಚಿ ಆಗಿದ್ದೇನೆ, ಅದೇ ರೀಸನು. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಡಿಆಕ್ಟಿವೇಟ್ ಆಗಿದೆ, ನನ್ನ ಪರ್ಸ್ನಲ್ ಅಕೌಂಟ್ ಒಂದೂ ಇಲ್ಲ. ಅವಂದಲ್ಲ ಅವ್ರ ಅಮ್ಮಂದು ಇಲ್ಲ ಅಂತೀನಿ, ಅವ್ರ ಅಮ್ಮನೂ ಇದ್ರು ಇಲ್ಲಿ ಎಲ್ಲ ಮಾಡ್ಕೊಂಡು ರೀಲ್ಸ್ ಹಾಕೊಂಡು, ಅವ್ರು ಏನಾಪತ್ತೆ ಈಗ ಅವ್ರ ಫ್ಯಾಮಿಲಿ ಏನಾಪತ್ತೆ ಟೋಟಲಿ ಸೋಷಿಯಲ್ ಮೀಡಿಯಾ. ಈಗ ವೈಷ್ಣವಿ ಭಾಳ ಹಾಳ್ ಮಾಡ್ಬೇಕು, ನನ್ಗೆ ಗೊತ್ತಿರಂಗ ಎಲ್ಲರೂ ವೈಷ್ಣವಿಗೆ. ಈಗ ನಾನು ಹೇಳ್ದವರೆಲ್ಲ ಹೇಳ್ತಿರೋದು ಮೆಸೇಜ್ ಮಾಡಿದವರೆಲ್ಲ ತುಂಬಾ ದಿನ ಬಾಳ್ಸಲ್ಲ ವೈಷ್ಣವಿನ. ಅದಕ್ಕೆ ತುಂಬಾ ದಿನ ಬಾಳ್ದಿರೋದನ್ನ ನಾವು ಮೊದಲೇ ಗೊತ್ತು ಮಾಡ್ಬೇಕು. ಮೊದ್ಲು ಹೀಗೆಂತ ಹೇಳ್ಬೇಕು, ನೀವು ನನ್ಗೆ ಹೆಲ್ಪ್ ಮಾಡ್ತೀರಾ, ನಂಗೆ ಇದು ಇಮೇಜಸ್ ಎಲ್ಲ ಕಳಿಸ್ತೀರಾ, ನಾನು ನಿಮ್ಮ ಹೆಸರೆಲ್ಲ ಎಲ್ಲೂ ತಗೊಳಲ್ಲ. ಹಾ ಅದೇ ನಾನು ಹೇಳ್ತೀನಿ, ನಾನು ನನಗೂ ಅವ್ರಿಗೂ ಫಸ್ಟ್ ಆಫ್ ಆಲ್ ಸಂಬಂಧ ಇಲ್ಲ, ಯಾಕೆ ನಾನು ನನಗೆ ಮೋಸನೇ ಮಾಡಿಲ್ಲ, ನನಗೆ ಅವ್ನ ಯೋಗ್ಯತೆ ಅವ್ರ ಮನೆಯವ್ರ ಯೋಗ್ಯತೆ ಚೆನ್ನಾಗಿ ಗೊತ್ತಿದೆ. ನಾನು ಆ ವಿಡಿಯೋ ಕಳ್ಸ್ಕೊಡ್ತೀನಿ, ಅದು ನಾನು ಮಾಡಬಲ್ಲೆ. ಆ ವಿಡಿಯೋ ನನ್ನ ಹತ್ರ ಇದೆ, ಆ ಹುಡುಗಿ ನನ್ನ ಹತ್ರ ಚಾಟ್ ಮಾಡೋದಿದೆ, ಬಟ್ ನಾನು ಅದನ್ನ ಹಿಂಗೆ ಕಳ್ಸೋದು, ಅವಳು ಪರ್ಮಿಷನ್ ಇಲ್ಲದೆ. ಪಾಪ ಅವಳಿಗೂ ನನ್ನ ಹೆಸರು ಎಲ್ಲೂ ಬರಬಾರ್ದು, ಅವಳು ಒಳ್ಳೆ ಕುಟುಂಬದ ಹೆಣ್ಣಾಗಿದ್ರೆ ನನ್ನ ಹೆಸರು ಬರ್ಕೂಡ್ದು ಅಂತ ಪಾಪ ಅವಳಿಗೂ ಭಯ ಇರುತ್ತೆ. ನಾನು ನಿಮಗೆ ಹೇಳ್ತೀನಿ, ಯಾಕಂದ್ರೆ ನನ್ನ ನಂಬಿ ನೀವು ಹೇಳ್ತಿದ್ರು ಅಂದಮೇಲೆ ನನ್ನಿಂದನೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ಮೋರ್ ಓವರ್ ನೀವು ಇಲ್ಲಿ ಯಾರ ಹೆಸರು ಬರಬಾರ್ದು ಫಸ್ಟ್ ಆಫ್ ಆಲ್, ನಂದು ನಿಮ್ದು ಯಾರು ಬರ್ಕೂಡ್ದು ಅವ್ನ ಯೋಗ್ಯತೆ ಬೈಲಾಗ್ಬೇಕು. ಬಿಕಾಸ್ ಇದು ಒಂದು ಎರಡು ಮೋಸ ಆಗಿರೋದಲ್ಲ, ಸುಮಾರು ಜನಕ್ಕೆ ಆಗಿರೋದು. ಪಾಪ ವೈಷ್ಣವಿಗೆ ಆಗಬಾರ್ದು, ಯಾಕಂದ್ರೆ ಪಾಪ ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ರೆ ಮದ್ವೆ ಬಗ್ಗೆ. ಬಿಗ್ ಬಾಸ್ ಇಂದ ನಾವು ನೋಡಿದೀವಿ, ಸೊ ಪಾಪ ಅವ್ರು ತುಂಬಾ ಒಳ್ಳೆಯವರು.